ನಮಸ್ಕಾರ ವೀಕ್ಷಕರೇ, ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಿಗೆ ಮುಖ್ಯವಾದ ಮಾಹಿತಿ. ಪಿಎಂ ಕಿಸಾನ್ ಯೋಜನೆಯಲ್ಲಿ ಹಿನ್ನಡೆ, ಕೋಟಿಗಟ್ಟಲೆ ರೈತರಿಗೆ 13ನೇ ಕಂತಿನ ಹಣ ಸಿಗುವುದಿಲ್ಲ. ಮೋದಿ ಸರ್ಕಾರದಿಂದ 4 ಫಿಲ್ಟರ್ಗಳನ್ನು ಹಾಕಲಾಗಿದೆ. ಹಾಗಾದರೆ ಬನ್ನಿ, ಈ ಎಲ್ಲ ಮುಖ್ಯ ಅಂಶಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ರೈತ ಬಾಂಧವರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಆಗಸ್ಟ್ನಿಂದ ನವೆಂಬರ್ ತಿಂಗಳಿನ ಕಂತಿನ ಹಣ, ಅಂದರೆ 12ನೇ ಕಂತಿನ ಹಣ ಈಗಾಗಲೇ ರೈತರ ಖಾತೆಗೆ ಸೇರಿದೆ. ಇದೀಗ 13ನೇ ಕಂತಿನ ಹಣ ಬಿಡುಗಡೆಗೆ ತಯಾರಿ ಪ್ರಾರಂಭವಾಗಿದೆ. ಈ ಮಧ್ಯೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ವಂಚನೆಯನ್ನು ತಡೆಗಟ್ಟಲು ಇ KYC ಮೂಲಕ ಆಧಾರ್ ಲಿಂಕ್ ಮಾಡಲು ಮೋದಿ ಸರ್ಕಾರ 4ನೇ ಡಿಜಿಟಲ್ ಫಿಲ್ಟರ್ ಅನ್ನು ಸ್ಥಾಪಿಸಿದ ತಕ್ಷಣ ಫಲಾನುಭವಿ ರೈತರ ಸಂಖ್ಯೆಯಲ್ಲಿ ಬಹಳ ಕಡಿಮೆ ಕಂಡುಬಂದಿದೆ. 6 ತಿಂಗಳಲ್ಲಿ ಸುಮಾರು 2 ಕೋಟಿಗಳಷ್ಟು ರೈತರ ಸಂಖ್ಯೆ ಕಡಿಮೆಯಾಗಿದೆ. ಇದೇ ರೀತಿ ಮುಂದುವರೆದರೆ 13ನೇ ಕಂತಿನಲ್ಲಿ 2 ಕೋಟಿ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭಾಂಶದಿಂದ ವಂಚಿತರಾಗಲಿದ್ದಾರೆ. 11ನೇ ಕಂತು ಸೇರಿದಂತೆ ಏಪ್ರಿಲ್ ಜುಲೈ ತಿಂಗಳಿನ ಕಂತಿನಲ್ಲಿ 11.27 ಕೋಟಿಗೂ ಹೆಚ್ಚು ರೈತರು 11ನೇ ಕಂತಿನ ಲಾಭವನ್ನು ಪಡೆದಿದ್ದರು. 12ನೇ ಕಂತಿನಲ್ಲಿ 8.72 ಕೋಟಿಗೆ ಈ ಸಂಖ್ಯೆ ಇಳಿಕೆಯಾಗಿದೆ ಎಂದು ವರದಿಯಾಗಿದೆ. ಈ ಯೋಜನೆಯಡಿಯಲ್ಲಿ ಮೋದಿ ಸರ್ಕಾರವು ಅರ್ಹ ರೈತರಿಗೆ ತಲಾ 2,000 ರೂಪಾಯಿಗಳಂತೆ ವಾರ್ಷಿಕವಾಗಿ 3 ಸಮಾನ ಕಂತುಗಳಲ್ಲಿ 6,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನು ನೀಡುತ್ತದೆ. ಇದುವರೆಗೆ ಸರ್ಕಾರ 12 ಕಂತುಗಳನ್ನು ಬಿಡುಗಡೆ ಮಾಡಿದೆ. ಇದೀಗ 13ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ನೀಡಲಾದ ಮಾಹಿತಿಯ ಪ್ರಕಾರ ಮೋದಿ ಸರ್ಕಾರವು 4 ಫಿಲ್ಟರ್ ಅನ್ನ ಸ್ಥಾಪಿಸಿದೆ. ಉತ್ತರ ಪ್ರದೇಶದಲ್ಲಿ 2.83 ಕೋಟಿ ನೋಂದಾಯಿತ ರೈತರಲ್ಲಿ ಕೇವಲ 64% ಜನರು ಆಗಸ್ಟ್ನಿಂದ ನವೆಂಬರ್ ತಿಂಗಳ ಕಂತನ್ನು ಪಡೆದಿದ್ದಾರೆ. ಪಂಜಾಬ್ನಲ್ಲಿ ಈ ಸಂಖ್ಯೆ ಕೇವಲ 9% ಮಾತ್ರ ಉಳಿದಿದೆ. ರೈತರ ದತ್ತಾಂಶವನ್ನು ಪಾರದರ್ಶಕಗೊಳಿಸಲು ಕೃಷಿ ಸಚಿವಾಲಯ ಈಗಾಗಲೇ 3 ಫಿಲ್ಟರ್ಗಳನ್ನು ಅಳವಡಿಸಿದೆ. ಈಗ 4ನೇ ಫಿಲ್ಟರ್ ಅನ್ನು ಆಧಾರ್ ಲಿಂಕ್ ಮಾಡಿದ ಪಾವತಿಯ ರೂಪದಲ್ಲಿ ಅನ್ವಯಿಸಿದ ನಂತರ ಫಲಾನುಭವಿಗಳ ಸಂಖ್ಯೆ ಕಡಿಮೆಯಾಗಲು ಪ್ರಾರಂಭಿಸಿದೆ. ಈ ಕಾರಣದಿಂದಾಗಿ ಲಡಾಖ್ನಲ್ಲಿ 11%, ಹಿಮಾಚಲ ಪ್ರದೇಶದಲ್ಲಿ 45%, ರಾಜಸ್ಥಾನದಲ್ಲಿ 32%, ಗುಜರಾತ್ನಲ್ಲಿ 22%, ಒಡಿಶಾದಲ್ಲಿ 47%, ಪಶ್ಚಿಮ ಬಂಗಾಳದಲ್ಲಿ 14%, ಆಂಧ್ರಪ್ರದೇಶದಲ್ಲಿ 22% ಮತ್ತು ಮಣಿಪುರದಲ್ಲಿ 30%ದಷ್ಟು ಆಗಸ್ಟ್ನಿಂದ ನವೆಂಬರ್ ತಿಂಗಳ ಕಂತಿನ 2,000 ರೂಪಾಯಿ ಹಣ, ಅಂದರೆ 12ನೇ ಕಂತಿನ ಹಣವನ್ನು ಪಡೆದವರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಅಥವಾ ಕೃಷಿ ಇಲಾಖೆಯಿಂದ ನೋಂದಾಯಿತ ರೈತರಿಗೆ ಇ KYC ಮಾಡಲು ನಿರಂತರ ಸಂದೇಶಗಳನ್ನು ನೀಡಲಾಗುತ್ತಿದೆ. ಇದರಿಂದ ಯಾವುದೇ ಅರ್ಹ ರೈತರು 13ನೇ ಕಂತಿನ ಹಣವನ್ನ ವಂಚಿತರಾಗುವುದಿಲ್ಲ. ಯಾರು ಇ KYCಯನ್ನು ಮಾಡಿ ಮುಗಿಸುತ್ತಾರೋ ಅವರಿಗೆ 13ನೇ ಕಂತಿನ ಹಣವನ್ನು ಹಾಕಲಾಗುತ್ತದೆ. ಯಾರು ಇ KYCಯನ್ನು ಮಾಡುವುದಿಲ್ಲವೋ ಅವರು 13ನೇ ಕಂತಿನ ಹಣದಿಂದ ವಂಚಿತರಾಗುತ್ತಾರೆ. ಹೀಗಾಗಿ ರೈತರು ಇ KYCಯನ್ನು ಮಾಡಿ ಮುಗಿಸಬೇಕಾಗಿದೆ. ಇ KYC ಮೂಲಕ ತಮ್ಮ ಆಧಾರ್ ಅನ್ನು ದೃಢೀಕರಿಸಬೇಕಾಗಿದೆ. PFMS, UIDI, IT ಮತ್ತು NPCI ಅಂತ ಸಂಸ್ಥೆಗಳು ನಕಲಿ ಫಲಾನುಭವಿಗಳನ್ನು ಗುರುತಿಸಲು ಸೂಕ್ಷ್ಮವಾಗಿ ರೈತರ ದತ್ತಾಂಶಗಳನ್ನು ಪರಿಶೀಲಿಸುತ್ತಿವೆ. ಹೌದು, ಫಲಾನುಭವಿಗಳ ಭೂ ದಾಖಲೆಗಳನ್ನು ಆಧಾರ್ನೊಂದಿಗೆ ತಾಳೆ ಮಾಡಲಾಗುತ್ತಿದೆ. UIDI ಸರ್ವರ್ಗೆ ಡೇಟಾವನ್ನು ಕಳಿಸುವ ಮೂಲಕ ಗುರುತಿಸುವಿಕೆಯನ್ನು ಮಾಡಲಾಗುತ್ತಿದೆ. ಫಲಾನುಭವಿಗಳ ಬ್ಯಾಂಕ್ ಖಾತೆ, ರೈತರ ಡೇಟಾ ಮತ್ತು ಬ್ಯಾಂಕ್ ಖಾತೆಯ ದೃಢೀಕರಣವನ್ನು ತಾಳೆ ಮಾಡಲಾಗುತ್ತಿದೆ. ಬ್ಯಾಂಕ್ ಖಾತೆಯನ್ನು ದೃಢೀಕರಿಸಿದ ನಂತರ NPCI ನಿಂದ ಆಧಾರ್ ಲಿಂಕ್ ಮಾಡಿದ ಪಾವತಿಯನ್ನು ಮಾಡಲಾಗುತ್ತದೆ. ಹೀಗಾಗಿ ಯಾರು ಅನರ್ಹರಿದ್ದಾರೆ ಆ ರೈತರು ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಈ ಸಾರಿ 13ನೇ ಕಂತಿನ ಹಣವನ್ನು ಪಡೆಯುವ ರೈತರ ಸಂಖ್ಯೆಯಲ್ಲಿ ಬಹಳಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ. ಹೀಗೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿನ ವಂಚನೆಯನ್ನು ತಡೆಗಟ್ಟಲು 4 ಫಿಲ್ಟರ್ಗಳನ್ನು ಅಳವಡಿಸಿದ್ದು ಅನರ್ಹ ಫಲಾನುಭವಿಗಳು ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಪ್ರತಿ ಕಂತಿನ ಹಣವನ್ನು ಪಡೆಯುವ ಫಲಾನುಭವಿಗಳ ಸಂಖ್ಯೆಯಲ್ಲಿ ಬಹಳಷ್ಟು ಕಡಿಮೆಯಾಗುತ್ತಿದೆ. ಇದಿಷ್ಟು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಿಗೆ ಬಂದಿರುವ ಮಹತ್ವದ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನು ಎಲ್ಲಾ ರೈತ ಬಾಂಧವರಿಗೆ ತಲುಪುವವರೆಗೆ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like button and give your comments.